भेजा रहता है। इल वाला ಎಲ್ಲಾ ಅರ್ಥ ಆಗುತ್ತೆ ಬಿಡು. ಇನ್ನೇನು ಎಲ್ಲ ಸರಿ ಹೋಯ್ತು. ರಾಗ ನೀನು ಲವ್ ಬರ್ಡ್ಸ್ ತರ ಹಾರಾಡ್ತಾ ಇರ್ತೀರ. ನಾವು ಮನೆಯವರೆಲ್ಲ ಸೇರ್ಕೊಂಡು ನಿಮ್ಗೆ ಎಂಗೇಜ್ಮೆಂಟ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಆಗುತ್ತೆ ಅಂತ ಏನೇನೋ ಕನ್ಸ್ಕೊಂಡಿದ್ವಿ ನಾವು. ನಾವೇ ಇಷ್ಟೆಲ್ಲ ಕನಸು ಕಂಡಿದ್ವಿ ಅಂದ್ಮೇಲೆ ನೀನು ಅದೇ ಯೋಚನೆಯಲ್ಲಿರ್ತೀಯ? ಇಲ್ಲ ಕಣೋ, ಹಾಗೆಲ್ಲ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಅಂತ ಬೇಜಾರಿದೆ ನನಗೆ. ಬೇಜಾರೆಲ್ಲ ಏನೂ ಇಲ್ಲ ಸಂತು, ನಾನು ಇವಾಗ ಕ್ಲಿಯರ್ ಆಗಿದ್ದೀನಿ. ನನ್ನ ಉದ್ದೇಶ ಏನೇನಿದ್ರು ಈ 4 ತಿಂಗಳಲ್ಲಿ ನಾನು ರಾಕ್ ಸ್ಟಾರ್ ಆಗ್ಬೇಕಷ್ಟೇ. ನನ್ನನ್ನ ನಾನು ಪ್ರೂವ್ ಮಾಡ್ಕೋಬೇಕು. ಅಷ್ಟು ಬಿಟ್ರೆ ಬೇರೆ ಯಾವ ಯೋಚನೆಯೂ ನನ್ನ ತಲೆಯಲ್ಲಿ ಇಲ್ಲ ಕಣೋ. ನನ್ನ ತಲೆಗೆ ಏನ್ ಬರೋದಕ್ಕೂ ನಾನು ಬಿಡೋದಿಲ್ಲ. ಇನ್ ನನ್ನ ಫೋಕಸ್ ಇರೋದಿಷ್ಟೇ, ಈ 4 ತಿಂಗಳಲ್ಲಿ ನಾನು ರಾಕ್ ಸ್ಟಾರ್ ಆಗ್ಬೇಕು. ಸರಿ ಆಯ್ತು, ನೀನು ರಾಗನ ಮರ್ಯಾದೆ ಅಂತ ಅವ್ರಿಲ್ದೆ ಇರಕ್ಕಾಗತ್ತೆ. ನಾನು ಅವಳನ್ನ ಮರಿತೀನಿ ಅಂತ ಹೇಳ್ತಿಲ್ಲ ಸಂತು, ಬಟ್ ರಾಗ ನೆನಪಲ್ಲೇ ನಾನ್ ಮಾಡ್ಬೇಕಾಗಿರೋ ಕೆಲ್ಸಗಳನ್ನೆಲ್ಲ ಬಿಡ್ತೀನಿ ಅಂತ ಹೇಳ್ತಿಲ್ವಲ್ಲ. ನನ್ ಫೋಕಸ್ ಏನಿದ್ರು ಸದ್ಯಕ್ಕೆ ಮ್ಯೂಸಿಕ್ ಮೇಲೆ ಅಷ್ಟೇ. ಇನ್ನು 6 ತಿಂಗಳು ರಾಗಗಿಂತ ನನಗೆ ನನ್ನ ಮ್ಯೂಸಿಕ್ ಇಂಪಾರ್ಟೆಂಟ್. ನಾನು ಇಸ್ಟಾಬ್ಲಿಷ್ ಆಗೋದು ಇಂಪಾರ್ಟೆಂಟ್ ನನಗೆ. ಹೇಳೋಕ್ ಸುಲಭ, ಆದ್ರೆ ಪ್ರೀತಿಸೋ ಮನ್ಸು ಆ ಕಡೆ ವಾಲ್ದೇ ಇರತ್ತೆ. ನೋ ಚಾನ್ಸ್ ಅಂತ ನನ್ಗೆ ಯಾರು ಹೇಳು? ಅರುಣ್, ರಾಕ್ ಸ್ಟಾರ್ ಅರುಣ್. ಈಗ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದೆ ನನ್ನ ಲೈಫ್ ನ ದೊಡ್ಡ ಚಾಲೆಂಜ್. ಇನ್ನು 4 ತಿಂಗಳು ನನ್ನ ರಾಗ ಬಗ್ಗೆ ಖಂಡಿತ ಯೋಚನೆ ಮಾಡಲ್ಲ. ಆದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನೀನು? ಹೌದು ಗೊತ್ತು, ಆದ್ರೆ ಅವಳಿಗೂ ಬೇರೆ ದಾರಿ ಇಲ್ಲ ಕಣೋ. ಒಂದು ಬೇಕಂದ್ರೆ ಮತ್ತೊಂದನ್ನು ಕಳ್ಕೊಳ್ಳೇಬೇಕು. ಆದ್ರೆ ಅರುಣ್, ರಾಗ ಹೆಲ್ಪ್ ಇಲ್ದೆ ನೀನು ರಾಕ್ಷಸರ ಆಗೋದು ಸಾಧ್ಯನಾ? ಅಂದ್ರೆ ರಾಗ ಇಲ್ದೆ ನಾನೇನು ಅಲ್ವಾ? ಲೆಟ್ ಮೀ ಪ್ರೂವ್ ಮೈ ಸೆಲ್ಫ್ ಅಂತ. ರಾಗನ್ ಹೆಲ್ಪ್ ಇಲ್ದೆ ನಾನು ರಾಕ್ ಸ್ಟಾರ್ ಆಗೇ ಆಗ್ತೀನಿ. ನೋಟ್ ಮಾಡ್ಕೋ ಸಂತ, ಯಾವುದೇ ಕಾರಣಕ್ಕೂ ನಾನು ರಾಗನ್ ಹೆಲ್ಪ್ ತಗೊಳ್ಳೋದಿಲ್ಲ. ಐ ವಿಲ್ ಪ್ರೂವ್ ಮೈ ಸೆಲ್ಫ್, ನಾನು ರಾಕ್ ಸ್ಟಾರ್ ಆಗೇ ಆಗ್ತೀನಿ. ಇದಕ್ಕೆ ಯಾವುದೇ ರೀತಿ ರಾಗ ಹೆಲ್ಪ್ ಮಾಡದಿರೋ ಥರ ನಾನು ನೋಡ್ಕೊಂತೀನಿ. ನನ್ನ ಲೈಫ್ಗೆ ಇದೊಂದು ದೊಡ್ಡ ಚಾಲೆಂಜ್. ಐ ವಿಲ್ ಪ್ರೂವ್ ಮೈ ಸೆಲ್ಫ್. ಓಕೆ, ಆಲ್ ದ ಬೆಸ್ಟ್. ಈಗ ಮದುವೆ ವಿಷಯದಲ್ಲಿ ನಿಮ್ ತಂದೆ ತಾಯಿ ಹೇಗೆ ನನ್ನ ವಿಚಾರದಲ್ಲಿ ಎಲ್ಲ ಕನ್ಫರ್ಮೇಶನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ರೀತಿ ನಮ್ಮ ತಂದೆ ತಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ನಿಮ್ ತಾಯಿ ನೋಡಿ ನನ್ನ ಕರಿಯರ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಿಲ್ವಾ?
ಅದನ್ನ ನಾನು ಪರ್ಸನಲ್ ಆಗಿ ತಗೊಂಡು ನನಗೆ ಹರ್ಟ್ ಆಗುತ್ತೆ ಅಂತ ನಾನು ಏನಾದರೂ ಹೇಳ್ತಾ ಇದೀನಾ? ಆದ್ರೆ ಇವಾಗ ನನಗೆ ಯೋಚನೆ ಆಗಿರೋದು ನಿನ್ನ ಬಗ್ಗೆ. ಇಂಡಸ್ಟ್ರಿಯಲ್ಲಿ ನಿನ್ ಜೂನಿಯರ್ಸ್ ಎಲ್ಲ ನಿನ್ ಸಮಕ್ ಬಂದಿದಾರಂತೆ, ಇವ್ರಗಳ ಮಧ್ಯೆಲ್ಲ ನೀನ್ ಹೇಗೆ? ಪ್ರೀತಮ್ ಕೂಡ ನಿಮ್ ಜೊತೆ ಬರ್ತಾನೆ ಅಲ್ವಾ? ನಮ್ಮನೆಗೆ ಬರ್ತಿರೋ ಮಗು ಯಾವ್ದಂತ ತಿಳ್ಕೊಳ್ಳೋ ತಪ್ಪ ಆಗಿದ್ರೆ ಅವ್ರು ಕೇಳಿದ ಒಂದ್ ಸಿಂಪಲ್ ಪ್ರಶ್ನೆ, ಪ್ರೀತಮ್ ಯಾರು ಅಂತ, ಅದನ್ನ ಹೇಳ್ಬಿಟ್ರೆ ಆಗೋಯ್ತಲ್ವಾ? ನೀವ್ ಕೊಟ್ಟಿರೋ 60 ದಿವಸದಲ್ಲಿ ನನ್ನ ಡಾಕ್ಟರ್ ಪ್ರೂವ್ ಮಾಡದೆ ಹೋದ್ರೆ ನನ್ನ ಮದ್ವೆ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಲ್ವಾ? ನಾನು ರಾಕ್ಸ್ಟಾರ್ ಆಗೇ ಆಗ್ತೀನಿ, ಆದ್ರೆ ನಿಮ್ಮನ್ ಮದ್ವೆ ಆಗಲ್ಲ, ನಿಮ್ಮನ್ ಮದ್ವೆ ಆಗಲ್ಲ, ನಿಮ್ಮನ್ ಮದ್ವೆ ಆಗಲ್ಲ. ನೀನು ಅರುಣು ಒಂದಾಗ್ಬೇಕಂತ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ಆದ್ರೆ ಕಾರಣಾಂತರಗಳಿಂದ ನೀನು ಅವನು ದೂರ ಆದ. ಪಾಪ, ಈಗ ನೋಡು ಅವನು ಇಲ್ದೆ ನೀನ್ ಒಬ್ಳೆ ಹೇಗ್ ಒದ್ದಾಡ್ತಿದ್ಯ ಅಂತ. ಈ ಟೈಮ್ ಅಲ್ಲಿ ನಾನ್ ನಿನ್ ಮನ್ಸಿಗೆ ಹತ್ರ ಆಗೇ ಆಗ್ತೀನಿ. ಹಾಯ್ ರಾಜ. ಹಾಯ್ ಗುರು. ಎಲ್ಲೋ ಕಳ್ದು ಹೋಗಿದ್ದೆ, ಸ್ವಲ್ಪ ಬಿಸಿ ಇದೆ. ಸಾರಿ. ದಟ್ಸ್ ಓಕೆ ಕಣ, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯ? ನಾನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು, ನಂದು ತಪ್ಪಿಲ್ಲ. ಆಂಟಿ ಹತ್ರ ಮಾತಾಡದೆ ನಡೆದಿರೋ ವಿಷಯ ಎಲ್ಲ ಗೊತ್ತಾಯ್ತು. ಬಿಡುಗುರು, ಅದೆಲ್ಲ ಮುಗ್ದು ಹೋಗಿರೋ ಕತೆ. ಅಂದ್ರೆ ಅದನ್ನೆಲ್ಲ ಮರ್ತ್ಬಿಟ್ಟಿಯ? ಅಷ್ಟು ಬೇಗ ಮರೆಯಕ್ಕ ಆಗತ್ತ? ಆದ್ರೆ ಅದನ್ನೆಲ್ಲ ಮೀರಿ ಹೋಗ್ಲೇಬೇಕು. ಲೈಫ್ ಹ್ಯಾಸ್ ಟು ಮೂವ್ ಆನ್. ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಕರೆಕ್ಟ್ ಕರೆಕ್ಟ್, ಯು ಆರ್ ಇನ್ ರೈಟ್ ಪಾತ್. ವಿ ಹ್ಯಾವ್ ಟು ಮೂವ್ ಆನ್ ರಾಗ. ಹಳೆದನ್ನೆಲ್ಲ ಮರಿಬೇಕು, ಹೊಸ ಬದುಕು ಶುರು ಮಾಡ್ಬೇಕು. ಹೊಸ ಬದುಕು, ಇಟ್ಸ್ ಆಲ್ವೇಸ್ ದೇರ್. ಹೊಸ ದಾರಿ ಇಲ್ದೆ ಇದ್ರು ಹಳೆ ದಾರಿ ಅಂತ ಇದ್ದೇ ಇರುತ್ತ. ಅಂದ್ರೆ ನಿನ್ ಹಳೆ ಫ್ರೆಂಡ್ಸ್, ಹಳೆ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ಯಾ? ನಾನು ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ದೆ, ನನ್ನ ಕರಿಯರ್ ಬಗ್ಗೆ ಮಾತಾಡ್ತಾ ಇದ್ದೆ. ಕೆಲಸದ ವಿಚಾರ ಯೋಚನೆ ಮಾಡ್ತಿದ್ಯಾ? ಹೌದು ಗುರು. ಯಾವ್ದ್ರಲ್ಲಾದ್ರೂ ಎಂಗೇಜ್ ಆಗದೆ ಹೋದ್ರೆ ಯಾವ್ದನ್ನ ಮರಿಬೇಕು ಅಂತ ಇರ್ತೀವೋ ಅದು ನಮ್ಮನ್ನ ತುಂಬಾ ಕಾಡತ್ತೆ. ಅದಕ್ಕೆ ಅದರಿಂದ ಹೊರಗ್ ಬರ್ಬೇಕು ಅಂದ್ರೆ ಬೇರೆ ಯಾವ್ದ್ರಲ್ಲಾದ್ರೂ ತೊಡಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕರೆಕ್ಟ್. ಅಷ್ಟೇ ಅಲ್ಲ ರಾಗ, ನಮ್ ಹಳೆ ಫ್ರೆಂಡ್ಸ್, ನಮ್ ಹಳೆ ಸಂಬಂಧಗಳು ಕೂಡ ಹೆಲ್ಪ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಆದ್ರೆ ನನ್ನ ಕೆಲಸದಲ್ಲಿ ಎಂಗೇಜ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಗುಡ್ ಗುಡ್, ನೀನು ಮೊದ್ಲಿನ ತರನೇ ಇರು. ನಿನ್ಗೋಸ್ಕರ ನಾವೆಲ್ಲ ಇದೀವ್ ರಾಗ, ಎಸ್ಪೆಷಲಿ ನಾನ್ ನಿನ್ಗೋಸ್ಕರ ಇದ್ದೀನಿ. ಥ್ಯಾಂಕ್ಸ್ ಗುರು. you
ಸಿಂಧು, ನಾವು ಜೀವನದಲ್ಲಿ ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಇನ್ನೇನು ಎಲ್ಲ ಸರಿ ಹೋಯ್ತು. ಅರುಣ್ ರಾಗ ಮದುವೆ ಆಗಿ ಪ್ರೀತು ನಮ್ಮ ಮನೆಗೆ ಬರ್ತಾನೆ ಅಂತ ಏನೆಲ್ಲ ಕನ್ಸು ಕಂಡಿದ್ದೆ ನಾನು. ಆದರೆ ನನ್ನ ಕನಸು ಕನಸಾಗೆ ಉಳಿದು ಬಿಡ್ತು. ಈಗ ಮತ್ತೆ ನಾನು ಅರುಣ್ ರಾಗನ ಒಂದ್ ಮಾಡೋದಿಕ್ಕೆ ಸರ್ಕಸ್ ಮಾಡಬೇಕಾಗಿತ್ತು. ಅಲ್ಲ, ನಿಮ್ಗೆ ಒಬ್ಬರಿಗೆ ಎನ್ಕ್ವೈರಿ ಮಾಡಕ್ ಬರೋದು? ನಮಗೂ ಬರುತ್ತೆ. ನಿಮ್ ಮಗಳ ಜೊತೆ ಯಾವಾಗ್ಲೂ ಒಂದು ಮಗು ಇರುತ್ತಲ್ಲ, ಅದು ಯಾರ್ದು, ಎಲ್ಲಿಂದ ಬಂತು ಅಂತ ಯಾವತ್ತಾರ ನಾವು ಕೇಳಿದೀವ? ಚಿಕ್ಕಮ್ಮ ಸುಮ್ಮನೆ ಇರ್ಬೇಕಾಗಿತ್ತು. ಪ್ರೀತಮ್ ಯಾರೋ ಬೀದಿಲಿ ಹೋಗೋ ಮಗು ಅನ್ನೋ ತರ ಮಾತಾಡಿದ್ರು. ಆದ್ರೆ ಪ್ರೀತಮ್ ಬೇರೆ ಯಾರು ಅಲ್ಲ, ನಿಮ್ಮ ಮೊಮ್ಮಗ. ಅವನು ನನ್ನ ಮಗ ಅಂತ ಹೇಳೋದು ಒಂದು ಕ್ಷಣ, ಆದ್ರೆ ಹೇಳಕ್ಕಾಗ್ಲೇ ಇಲ್ಲ. ಅಪವಾದನ ರಾಘವ್ರ ಮೇಲೆ ಬರ್ದಿದ್ದಾಗ ನಾನ್ ನೋಡ್ಕೋಬೇಕು. ಮುಂದೆ ಏನಾಗತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ತೀನಿ. ಇದೆಲ್ಲ ಸಾಧ್ಯವಾಗೋದು ನೀನ್ ಈ ಮನೆಗೆ ಬಂದಾಗ ಮಾತ್ರ. ನಾನು, ನೀನು, ಪ್ರೀತು ನಮ್ದೇ ಆದ ಒಂದು ಪುಟ್ಟ ಸಂಸಾರ ಕಟ್ಟಬೇಕು. ಆಗ ಮಾತ್ರ ನಾವು ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದು. ಎಲ್ಲಿದೆಯಾ ಸಿಂಧು? ಜೀವನೀನು, ನೀನು ಎಲ್ಲೇ ಇದ್ರು ನೀನು ತನ್ನ ನೀನು ಸಿಗ್ಲೇಬೇಕು. ಕೇಳದೆ ಕೇಳದು ನಿನ್ನನ್ನು ನಾನು ಕುಕ್ಕೆ ಹೊಡುತ್ತೇನೆ. ನೀನೆಲ್ಲೇ ಇದ್ರು ನನಗೆ ಸಿಗ್ಲೇಬೇಕು. ನೀನಂತೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಒಟ್ಟಿಗೆ ಬೆಳೆದಿದ್ದೀವಿ, ಒಟ್ಟಿಗೆ ಪ್ರಪಂಚ ನೋಡಿದ್ದೀವಿ, ಒಟ್ಟಿಗೆ ಅನುಭವಗಳನ್ನ ಪಡೆದು ಒಟ್ಟಿಗೆ ಇರಬೇಕು ಅನ್ನೋ ತಪ್ಪು ನಿರ್ಧಾರನೂ ಮಾಡಿದ್ವಿ. ತಪ್ಪು ನಿರ್ಧಾರ ಅಂತ ಹೇಳ್ಬೇಡ ರಾಗ. ಅದು ತಪ್ಪೋಯ್ತು ಅಂದ ತಕ್ಷಣ ಅದು ತಪ್ಪು ಅಂತ ಅಲ್ಲ. ದಟ್ಸ್ ಓಕೆ ಬಿಡು ಗುರು, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಫಾಸ್ಟ್ ಇಸ್ ಫಾಸ್ಟ್. ಕರೆಕ್ಟ್ ರಾಗ, ಫಾಸ್ಟ್ ಇಸ್ ಫಾಸ್ಟ್. ಹಾಗಂತ ನಮ್ ಫ್ಯೂಚರ್ ಅಲ್ಲಿ ನಮ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಲ್ವಾ? ಈಗ ನೀನೇ ಯೋಚನೆ ಮಾಡ್ತಿದ್ಯಾ? ನಾನು ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಗುರು. ಐ ಆಮ್ ಪ್ಲಾನಿಂಗ್ ಟು ಗೆಟ್ ಬ್ಯಾಕ್ ಟು ಮೈ ವರ್ಕ್. ಗುಡ್,
ಹಾಸ್ಪಿಟಲ್ ಹತ್ರ ಮಾತಾಡಿದ್ಯಾ? ಇನ್ನೂ ಮಾತಾಡಿಲ್ಲ, ಬಟ್ ನಿನ್ ಹತ್ರ ಮಾತಾಡಿದ್ಮೇಲೆ ಸ್ಟ್ರಾಂಗ್ ಆಗ್ತಿಲ್ಲ. ನಾನ್ ಮತ್ತೆ ಕೆಲ್ಸಕ್ ಹೋಗ್ಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿ. ರಾಗಾರೆ ಪರಿಸ್ಥಿತಿ ಮೊದ್ಲಿನ ತರ ಇಲ್ಲ. ಯಾಕೆ, ಏನಾಗಿದೆ? ಆಗ ಕೊರೋನಾ ಬಂದು ಜನರಲ್ಲಿ ಇನ್ನೂ ಹೆಚ್ಚಾಗಿ ಭಯ ಹುಟ್ಟಿಸಿದೆ. ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ತಾನೆ. ಅದನ್ನೆಲ್ಲ ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿರೋದು. ನನ್ನ ಸೇವೆ ಮುಂಚೆಗಿಂತ ಈಗ ತುಂಬಾ ಅಗತ್ಯ ಇದೆ, ಅದಕ್ಕೆ ನಾನು ಹಾಸ್ಪಿಟಲ್ ಹೋಗ್ಲೇಬೇಕು. ಆಗ ನೀನೊಬ್ಳು ಡಯಟಿಷಿಯನ್, ಅಲ್ಲಿ ನಿನ್ನ ಅಗತ್ಯ ಏನು ಇಲ್ಲ. ಯಾಕಿಲ್ಲ? ಎಷ್ಟೋ ಕೋವಿಡ್ ಪೇಷಂಟ್ಸ್ ಗಳಿಗೆ ರಿಕವರ್ ಆಗೋದಕ್ಕೆ ನಾನು ಸಹಾಯ ಮಾಡಬಹುದು, ಇಲ್ಲಾಂದ್ರೆ ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದು. ಮಾಡಬಹುದು ನಿಜ, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈಗ ನೀನಿರೋ ಮನಸ್ಥಿತಿಲಿ ಇದೆಲ್ಲ ಮಾಡಬಹುದ ಯೋಚನೆ ಮಾಡು. ಯಾಕೆ ಮಾಡಬಾರ್ದು ಗುರು? ಅದನ್ನೆಲ್ಲ ಮರಿಬೇಕು ಅಂದ್ರೆ ಇದೊಂದು ಒಳ್ಳೆ ದಾರಿ ಅಲ್ಲ. ರಾಗ, ಇದನ್ನೆಲ್ಲ ಮರೆಯೋದಕ್ಕಿಂತ ನಿನ್ ರೆಸ್ಪಾನ್ಸಿಬಿಲಿಟಿ ಯಾರಿಗಾರ ಏನಾರು ಹೆಚ್ಚು ಕಮ್ಮಿ ಆದ್ರೆ? ಜೀವಗಳ ಜೊತೆ ಆಟ ಆಡಕ್ಕಾಗತ್ತ ರಾಗ, ಯೋಚನೆ ಮಾಡು. ಏನ್ ಹೇಳ್ತಿದ್ಯಾ ರಾಗ? ಈಗ ಹಾಸ್ಪಿಟಲ್ ಬರೋ ಪೇಷಂಟ್ ಗಳ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ನಾವ್ ಎಷ್ಟೇ ಅವ್ರ ಬಗ್ಗೆ ಕೇರ್ ತಗೊಂಡ್ರು ಒಂದೊಂದ್ಸಲ ಅವ್ರ ಉಳ್ಕೊಳಕ್ ತುಂಬಾನೇ ಕಷ್ಟ. ರಾಗ, ನಿನ್ ಈ ಮನಸ್ಥಿತಿಲಿ ನಿನ್ ಕೆಲ್ಸದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗಿ ಅವ್ರ ಜೀವ ಹೋದ್ರೆ ಯಾರ ಜವಾಬ್ದಾರಿ ಹೇಳು? ಪ್ರೆಸ್ ಅವರು ಮೀಡಿಯಾದವ್ರು ನೀನ್ ಸುಮ್ನೆ ಬಿಡ್ತಾರ ಅನ್ಕೊಂಡಿದ್ಯಾ? ಯಾಕೋ ಹೆದರಿಸ್ತಾ ಇದ್ಯಾ? ಖಂಡಿತವಾಗ್ಲೂ ಇಲ್ಲ ರಾಗ, ಆಸ್ ಎ ಫ್ರೆಂಡ್ ಆಗಿ ನಿನಗ್ ವಾರ್ ಮಾಡ್ತಾ ಇದೀನಿ. ನೋಡು, ನೀ ಬೇರೆ ಯಾವ್ದಾರ ಫೀಲ್ಡ್ ಅಲ್ಲಿ ಆಗಿದ್ರೆ, ಐ ಮೀನ್ ಅಕೌಂಟೆಂಟ್ ಸೇಲ್ಸ್ ಗಳು ಆಗಿದ್ರೆ ಹೋಗು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಈಗ ನೀನಿರೋ ಮನಸ್ಥಿತಿಲಿ ನೀನಿರೋ ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ. ಕರೆಕ್ಟ್ ಗುರು, ಒಂದು ಜೀವದ ಜವಾಬ್ದಾರಿನೇ ನಮ್ಮ ಮೇಲಿರೋ. ನಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಜೀವದ ಜೊತೆ ಆಟ ಆಡ್ಬಾರ್ದು. ರಾಗ, ನಾನು ನಿಂಗೊಂದು ಅಡ್ವೈಸ್ ಮಾಡ್ಲಾ? ಒಂದ್ ನಾಲ್ಕು ದಿನ ಬ್ರೇಕ್ ತಗೋ. ಹೌದು ಗುರು, ನಾನು ಇದೇ ತರ ಚಿಂತೆ ಮಾಡ್ತಾ ಇದ್ರೆ ನನಗಿದು ಬ್ರೇಕ್ ಆಗಲ್ಲ, ನಾನೇ ಬ್ರೇಕ್ ಆಗಿ ಹೋಗ್ತೀನಿ. ನಿನಗೆ ದೊಡ್ಡ ಬ್ರೇಕಿನ ಅವಶ್ಯಕತೆ ಇದೆ. ತಕ್ಷಣಕ್ಕೆ ನೀನಿರೋ ಮನಸ್ಥಿತಿಲಿ ಕೆಲ್ಸಕ್ಕೆ ಹೋಗಕ್ ಆಗಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ನೀನ್ ಹೇಳಿದ್ದು ಸರಿಯಾಗೇ ಇದೆ ಗುರು. ನನ್ನ ಪ್ರೊಫೆಷನ್ಗೆ ನಾನಿನ್ನೂ ತಯಾರಾಗಿಲ್ಲ ಅಂತ ಅನಿಸ್ತಿದೆ. ಐ ನೀಡ್ ಎ ಬ್ರೇಕ್. ಎಲ್ರಿಗೂ ನಮಸ್ಕಾರ. COVID-19 ಎರಡನೇ ಅಲೆ ತುಂಬಾ ಭೀಕರವಾಗಿದೆ. ಆ ಅಲೆಯನ್ನ ತಡೆಗಟ್ಟೋದು ನಮ್ಮೆಲ್ಲರ ಜವಾಬ್ದಾರಿ. ವೀಕ್ಷಕರೇ, ಅನವಶ್ಯಕವಾಗಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಹೊರಗಡೆ ಹೋದಾಗ ಮಾಸ್ಕ್ ಕಡ್ಡಾಯವಾಗಿ ಬಳಸಿ. ಆಗಾಗ ಸ್ಯಾನಿಟೈಸರ್ ಬಳಸಿ. ಮನೆಗೆ ಬಂದ ಕೂಡಲೇ ಹ್ಯಾಂಡ್ ವಾಶ್ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. ನಮ್ಮ ಆರೋಗ್ಯ ನಮ್ಮ ಸ್ವತ್ತು. ಅರುಣ್, ಈಗಷ್ಟೇ ಚೇತರಿಸ್ಕೋತಾ ಇದೀಯಾ? ಸಿಗರೆಟ್ ಹೊಡಿಬೇಡ. ನೀನು ಏನ್ ಮಾಡಕ್ ಹೊರಟಿದ್ಯೋ ಅದು ಸುಲಭವಾಗಿ ಆಗುವಂತದ್ದಲ್ಲ. ಪ್ರೀತಿನ ನಿನ್ ಮನಸ್ಸಿಂದ ಅಷ್ಟು ಈಸಿಯಾಗಿ ತೆಗೆದಾಕೋದಿಕ್ ಆಗಲ್ಲ. ಮತ್ತೆ ಮತ್ತೆ ನೀನ್ ಅದನ್ನೇ ಮಾತಾಡ್ಬೇಡ. ಅವಳ ಪ್ರೀತಿ ನನ್ನ ಮನಸ್ಸಲ್ಲಿ ತುಳಿದಿಲ್ಲ.